ಅಂಕಿತ ಮಾತಾಜಿ, ನಾನಿವತ್ತು ನಿಮಗೆ ಕನ್ನಡ ಸಬ್ಜೆಕ್ಟ್ ಮಾಡ್ತಿದ್ದೀನಿ. ಓಕೆ ನೋಡಿ, ಇವಾಗ ನಾವು ಮಧ್ಯಾಹ್ನ ಏನ್ ಮಾಡ್ತೀವಿ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿರ್ತೀವಿ ಅಲ್ವಾ. ಆಫ್ಟರ್ನೂನ್ ಏನ್ ಮಾಡ್ತೀವಿ, ಲಂಚ್. ಮತ್ತೆ ನೈಟ್ ಏನ್ ಮಾಡ್ತೀವಿ, ಮತ್ತೆ ನೈಟ್ ಕೂಡ ಡಿನ್ನರ್ ಅಂತ ಊಟ ಮಾಡ್ತೀವಿ ಅಲ್ವಾ. ಮಧ್ಯಾಹ್ನ ಊಟ ಮಾಡ್ತೀವಿ, ನೈಟು ಊಟ ಮಾಡ್ತೀವಿ ಅಲ್ವಾ. ಹಾಗಾದ್ರೆ ನಾವಿವತ್ತು ಊಟದ ಆಟ ಅನ್ನುವಂಥ ಪದ್ಯವನ್ನು ನೋಡೋಣ. ಓಕೆ, ಯಾವ ಪದ್ಯ? ಊಟದ ಆಟ. ಗೊತ್ತಿದೆ ನಿಮಗೆ ಊಟದ ಆಟ ಪದ್ಯ? ನೆನ್ಪಿರುತ್ತೆ ಅಲ್ವಾ ಊಟದ ಆಟ? ನೀವೆಲ್ಲ ಆಟ ಆಡಿರ್ತೀರ ಅಲ್ವಾ? ಎಸ್. ಹಾಗಾದ್ರೆ ನಾವು ಇದಕ್ಕಿಂತ ಮುಂಚೆ, ಪದ್ಯ ನೋಡೋಕ್ಕಿಂತ ಮುಂಚೆ ಸ್ವಲ್ಪ ಆಕ್ಟಿವಿಟಿ ಮಾಡೋಣ. ಓಕೆ ನೋಡಿ, ಇಲ್ಲಿ ಇದೇನಿದು, ಏನಿದು? ಎಸ್, ಡಾಗ್ ಟಾಯ್ಸ್ ಅಲ್ವಾ, ಗೊಂಬೆಗಳು, ನಾಯಿಯ ಗೊಂಬೆಗಳು. ಎಷ್ಟಿದಾವೆ ಇವು, ಎಷ್ಟಿದೆ ಕೌಂಟ್ ಮಾಡಿ. 1 2 ಅಲ್ವಾ? ಎಸ್, 2 ಡಾಗ್ ಟಾಯ್ಸ್ ಇದೆ ಅಲ್ವಾ. ಹಾಗೆ ಇದೇನಿದು, ಬನ್ನಿ ಅಲ್ವಾ, ಎಷ್ಟಿದೆ ಇದು? ರ್ಯಾಬಿಟ್ ಅಂತ ಹೇಳ್ತೀವಲ್ವಾ. ಸಿ, ಎಷ್ಟಿದೆ ಇದು? ಓನ್ಲಿ 1. ಎಸ್. ಹಾಗೆ ನೋಡಿ ಇಲ್ಲಿ ಏನಿದು, ಬ್ಯಾಟ್ ಅಲ್ವಾ, ಎಷ್ಟಿದೆ ಬ್ಯಾಟ್? 2. ಎರಡಿದೆ ಅಲ್ವಾ? ಎಸ್. ಹಾಗಾದ್ರೆ ನಮ್ಮ ಮೂಗು ಎಷ್ಟಿದೆ? ನಮ್ಮ ಮೂಗು 1 ಮೂಗಿದೆ ಅಲ್ವಾ. ಕಣ್ಣು 2 ಕಣ್ಣಿದೆ ಅಲ್ವಾ, ಅಲ್ವಾ. ಮತ್ತೆ ಈ ಫಿಂಗರ್ಸ್ ಎಷ್ಟಿದೆ ನಮಗೆ? 5 ಫಿಂಗರ್ಸ್ ಇದೆ ಅಲ್ವಾ? ಎಸ್, 5 ಫಿಂಗರ್ಸ್. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಫ್ಲವರ್ಸ್ ಎಷ್ಟಿದೆ? 1 2 3 4. ಎಸ್, 4 ಫ್ಲವರ್ಸ್ ಇದೆ. ಹಾಗೆ ನೋಡಿ, ನನ್ನ ಕೈಯಲ್ಲಿ ಚಾಕ್ ಪೀಸ್ ಎಷ್ಟಿದೆ? ಚಾಕ್ ಪೀಸ್ ಎಷ್ಟಿದೆ ನೋಡಿ? 1 2 3. 3 ಚಾಕ್ ಪೀಸ್ ಇದೆ. ಓಕೆನಾ? ಎಸ್. ಇವಾಗ ನಾವೇನ್ ಕೌಂಟ್ ಮಾಡಿದ್ವಿ? ನಂಬರ್ಸ್ ಕೌಂಟ್ ಮಾಡಿದ್ವಿ ಅಲ್ವಾ? ಎಸ್, ನಂಬರ್ಸ್ನ ಕೌಂಟ್ ಮಾಡಿದ್ವಿ. ಹೀಗೆ ಊಟದ ಆಟದ ಜೊತೆಗೆ ನಾವು ನಂಬರ್ಸ್ನ ಹೇಗೆ ಕೌಂಟ್ ಮಾಡೋದಂತ ನೋಡೋಣ. ಆಯ್ತಾ? ಬನ್ನಿ, ಯಾವ ಪದ್ಯ ಮಾಡ್ತಿರೋದು? ಊಟದ ಆಟ. 1 2 ಬಾಳೆ ಹರಡು, 3 4 ಅನ್ನ ಹಾಕು, 5 6 ಬೇಳೆ ಸಾರು, 7 8 ಪಲ್ಲೆಗೆ ದಂಟು, 9 10 ಎಲೆ ಮುದಿರೆತ್ತು, 1 10. ಹೀಗಿತ್ತು ಊಟದ ಆಟವು ಮುಗಿದಿತ್ತು. ಗೊತ್ತಾಯ್ತಾ ಏನ್ ಮಾಡಿದ್ವಿ ನಾವಿಲ್ಲಿ? ಬಾಳೆಲೆನ ಹರಡಿದ್ವಿ ಅಲ್ಲ. 1 2 ಬಾಳೆಲೆ ಹರಡು. ಊಟಕ್ಕಿಂತ ಮುಂಚೆ ಏನಾಗ್ತಾರೆ? ಇವಾಗೆಲ್ಲ ಪ್ಲೇಟ್. ಮುಂಚೆ ಎಲ್ಲ ಏನಿರ್ತಿತ್ತು? ಬಾಳೆಲೆಯಲ್ಲಿ ಊಟ ಮಾಡಿಸ್ತಿದ್ರು. ಮದ್ವೆಲೆಲ್ಲ ಬಾಳೆಲೆ ಹಾಕ್ತಾರಲ್ವಾ? ಎಸ್. ಅದೇ ತರ 1 2 ಬಾಳೆಲೆ ಹರಡು, 3 4 ಅನ್ನ ಹಾಕು. ಏನ್ ಮಾಡಿದ್ರು? 3 4 ಅನ್ನ ಹಾಕಿದ್ರು ಅಲ್ವಾ? ಎಸ್. 5 6 ಏನು? ಬೇಳೆ ಸಾರು. ಯಾವ ಸಾರು? ಬೇಳೆ ಸಾರು. 7 8 7 8 ಪಲ್ಲೆಗೆ ದಂಟು. 7 8 ಏನು? ಪಲ್ಯ, ತರಕಾರಿಗಳಿದಂತಹ ಮಾಡಿದಂತಹ ಪಲ್ಯ. ಓಕೆನಾ? ದಂಟು ಅಂದ್ರೆ ಅದು ಒಂದು ಸೊಪ್ಪು, ದಂಟಿನ ಸೊಪ್ಪು ಅಂತ ಇರುತ್ತೆ. ನಿಮ್ಮ ಮನೆಯಲ್ಲಿ ನಿಮ್ಮ ಅಮ್ಮನಿಗೆ ಕೇಳಿ, ದಂಟಿನ ಸೊಪ್ಪು. ಆದ್ರೆ ಅದನ್ನೆಲ್ಲ ಮಿಶ್ರಣ ಮಾಡಿ ಏನ್ ಮಾಡಿರ್ತಾರೆ? ಒಂದು ಪಲ್ಯ ಮಾಡಿರ್ತಾರೆ. ಓಕೆ, 9 10 ಎಲೆ ಮುದಿರೆತ್ತು. ಏನಾಯ್ತು? 9 10 ಆಗ್ಲೇ ಊಟ ಮುಗಿಸಿ ಏನ್ ಮಾಡಿದ್ರು? ಎಲೆನ ಮುದುರಿ ಎದ್ದಿದ್ರು, ಎದ್ದಿದ್ಕೊಂಡ್ರು ಅವರು. ಓಕೆನಾ? ಎಲೆನ ಕೂಡ ಮುದುರಿ ಎತ್ತಿದ್ರು, ತಗ್ಗಿದ್ರು. ಮುಂದೆ ಇರೋದು ಎಲೆನ ಊಟ ಆದ್ರೆ ಏನ್ ಮಾಡ್ತೀವಿ? ಎಲೆ ತೆಗಿತೀವಿ ಅಲ್ವಾ? ಅದೇ ತರ ತೆಗೆದ್ರು. ಹಾಗೆ 1 10 ಹೀಗಿತ್ತು ಊಟದ ಆಟವು ಮುಗಿದಿತ್ತು. ಏನಾಯ್ತು? 1 10 ನಾವೇನ್ ಮಾಡಿದ್ವಿ? ಫಸ್ಟ್ ಬಾಳೆಲೆ ಹಾಕಿದ್ವಿ, ಆಮೇಲೆ ಅನ್ನ ಹಾಕಿದ್ವಿ ಅಲ್ವಾ? ಹಾಗೆ ಬೇಳೆ ಸಾರು ಮಾಡಿದ್ವಿ, ಆಮೇಲೆ ಪಲ್ಯಕ್ಕೆ ದಂಟು, ದಂಟಿನ ಪಲ್ಯ ಮಾಡಿದ್ವಿ ಅಲ್ವಾ? ಹಾಗೆ 9 10 ಏನಾಯ್ತು? ಲಾಸ್ಟ್ಗೆ ಕೊನೆಯಲ್ಲಿ ಏನಾಯ್ತು? ಎಲೆನ ಕುದುರಿ ಎತ್ತಿದ್ವಿ ಅಲ್ವಾ? ಹಾಗೆ 1 10 ಹೀಗಿತ್ತು ಊಟದ ಆಟವು ಮುಗಿದಿತ್ತು. ನೋಡಿ, ಏನು ಏನ್ ಗೊತ್ತಾ ಇದ್ರಲ್ಲಿ ನಾವು ನಂಬರ್ಸ್ ಇಂದ ಹೇಗೆ ನಂಬರ್ಸ್ ಹೇಳ್ಕೊಂತ ಊಟ ಮಾಡ್ಬೋದು ಅನ್ನೋದು ಈ ಊಟದ ಆಟ ಪದ್ಯದಲ್ಲಿ ನಮ್ಗೆ ಗೊತ್ತಾಯ್ತು. ಇಲ್ಲಿ ಯಾಕೆ ಈ ತರ ತಗೊಂಡಿದ್ದಾರೆ ಅಂದ್ರೆ, ಇದರಲ್ಲಿ ನೋಡಿ,
ರೈಮಿಂಗ್ ವರ್ಡ್ಸ್ ಕೂಡ ತುಂಬಾನೇ ಬರುತ್ತೆ. ಓಕೆನಾ? ಸಿ ಯಾವ್ಯಾವುದು ಇವಾಗ ಎರಡು ಅಂತ ಇಲ್ಲಿದೆ. ಯಾಕೆ ಕನ್ನಡದಲ್ಲಿ ಏನಂತ ಕರಿತೀವಿ ಅಂದರೆ ಪ್ರಾಸ ಪದಗಳು ಅಂತ ಕರಿತೀವಿ. ಓಕೆ, ಸಿ ಎರಡು, ಒಂದು ಎರಡು ಏನು ಹರಡಬೇಕು, ಬಾಳೆ ಹರಡು, ಎರಡು ಹರಡು. ಓಕೆ, ಹಾಗೆ ಮೂರು ನಾಲ್ಕು ಅನ್ನ ಹಾಕು, ನಾಲ್ಕು ಹಾಕು ಅಲ್ವಾ. ನೆಕ್ಸ್ಟ್ ಏನಿದೆ, ಐದು ಆರು ಯಾವ ಸಾರು, ಬೇಳೆ ಸಾರು ಅಂತ ಹೇಳಿದ್ರು ಅಲ್ವಾ. ಆರು ಏನಿದು ನಂಬರ್, ಇಲ್ಲಿ ಸಾರು ಅಂತ ಬಂದಿದೆ ಅಲ್ವಾ. ಹಾಗೆ ಏಳು ಎಂಟು ಪಲ್ಯಕ್ಕೆ ಗಂಟು, ಎಂಟು ಎಂಟು ಗಂಟು. ನೆಕ್ಸ್ಟು ಒಂಬತ್ತು ಹತ್ತು ಎಲೆ ಮುದ್ರೆ ಎತ್ತು, ಹತ್ತು ಮುದಿರೆತ್ತು. ಏನಿವೆಲ್ಲ ಪ್ರಾಸ ಪದಗಳು ಅಲ್ವಾ. ಸಿ ಎರಡು ಹರಡು, ನಾಲ್ಕು ಹಾಕು, ಆರು ಸಾರು, ಎಂಟು ದಂಟು, ಹತ್ತು ಮುದಿರೆತ್ತು. ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ, ನಂಬರ್ಸಲ್ಲೂ ಕೂಡ ಯಾವ ಥರ ನಾವು ಪ್ರಾಸ ಪದಗಳನ್ನು ಬರಿಬೋದು ಅನ್ನೋದು ಈ ಪದ್ಯದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಆಯ್ತಾ, ಅರ್ಥ ಆಯ್ತಾ? ಇದು ಏನಂತ ಪದ್ಯ, ಊಟದ ಆಟ. ಓಕೆ, ನಾವು ಊಟ ಮಾಡಬೇಕಾದ್ರೂ ಕೂಡ ಏನು ನಂಬರ್ಸ್ ಜೊತೆಗೆ ಮಾಡ್ಬೋದು ಅನ್ನೋದು. ಈ ಪದ್ಯವನ್ನು ಯಾರು ಬರೆದಿದ್ದಾರೆ ಅಂದರೆ, ಗೊತ್ತಾ ನಿಮ್ಗೆ ಯಾರು ಬರೆದಿದ್ದಾರೆ ಈ ಪದ್ಯನಂತ? ಜಿ ಪಿ ರಾಜರತ್ನಂ. ಜಿ ಪಿ ರಾಜರತ್ನಂ ಅವರು ಮಕ್ಕಳಿಗೋಸ್ಕರನೇ ಬರೆದಿರುವಂತಹ ಪದ್ಯ ಇದು. ಓಕೆನಾ? ನೀವು ಕೂಡ ಚಿಕ್ಕವರಿದ್ದಾಗ ಈ ಥರ ಆಟ ಆಡ್ತಿದ್ದೀರಾ ಅಲ್ವಾ? ಯಸ್, ಈಗಲೂ ಕೂಡ ಇದೇ ಥರ ಆಟ ಆಡ್ಕೊಂಡು ಊಟ ಮಾಡ್ತಾ ಇರ್ತೀರಲ್ವಾ? ಯಸ್, ಹಾಗಾದ್ರೆ ನಾವಿವತ್ತು ಈ ಪದ್ಯನ ಮಾಡಿದ್ವಿ. ಓಕೆ, ಊಟದ ಆಟ ಪದ್ಯ ನಿಮ್ಗೆ ಅರ್ಥ ಆಯ್ತಾ? ನಾನು ನಿಮಗೆ ಹೋಮ್ವರ್ಕ್ ಕೂಡ ಕೊಡ್ತೀನಿ, ನೀವು ಅದನ್ನು ಮಾಡಿ ನಮಗೆ ಸಬ್ಮಿಟ್ ಮಾಡಿ. ಥ್ಯಾಂಕ್ ಯು.